ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಸಭೆ ಕರೆದಿದ್ದಾರೆ. ದೆಹಲಿ ಭೇಟಿಗೂ ಮುನ್ನ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿಎಂ ಪ್ರಯತ್ನ ಪಡ್ತಿದ್ದಾರೆ. ಶಾಸಕಾಂಗ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೆಹಲಿ ಭೇಟಿಗೂ ಮುನ್ನ ಶಾಸಕಾಂಗ ಸಭೆಯ ಮೂಲಕ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ನಾಳೆ ದೆಹಲಿಗೆ ಹೋಗಲಿದ್ದಾರೆ ಸಿಎಂ. ಇವತ್ತಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬಹಳಷ್ಟು ಮಹತ್ವ ಪಡ್ಕೊಂಡಿದೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಹಿನ್ನೆಲೆ ಈ ಸಭೆ ಬಹಳಷ್ಟು ಮಹತ್ವ ಪಡ್ಕೊಂಡಿದೆ. ಸಿಎಲ್ಪಿ ಸಭೆಯಲ್ಲಿ ಮುಡಾ ಪ್ರಕರಣ ಸಂಬಂಧ ಚರ್ಚೆ. ತಮ್ಮ ವಿರುದ್ಧ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಅನ್ನೋದನ್ನ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನಗಳಾಗುತ್ತೆ. ತಮ್ಮ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಷಡ್ಯಂತ್ರವನ್ನ ನಡೆಸ್ತಾ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋದ್ರ ಮೂಲಕ ಸಚಿವರು ಶಾಸಕರ ವಿಶ್ವಾಸ ಪಡೆಯೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈ ಮೂಡಾ ಪ್ರಕರಣ ಬಂದಾಗ್ನಿಂದಲೂ, ಅದರಲ್ಲೂ ಸಿಎಂ ವಿರುದ್ಧ ಇಂಥ ಗಂಭೀರವಾದ ಆರೋಪ ಬಂದಾಗ್ನಿಂದಲೂ ಕೂಡ ಮೇಲ್ನೋಟಕ್ಕೆ ಸಂಪುಟದಲ್ಲಿರೋ ಶಾಸಕರು ಸಚಿವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರಿಗೆ ಜೈ ಅಂತಿದ್ದಾರೆ. ಆದರೆ ಒಳಗೊಳಗೆ ಏನು ನಡೀತಾ ಇದೆ ಅನ್ನೋದು, ಈಗ ಶಾಸಕಾಂಗ ಸಭೆಯ ಮೂಲಕ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕಿದ್ದಾರೆ. ಬಹಳ ದೊಡ್ಡ ಟಾಸ್ಕ್ ಅನ್ಸುತ್ತಾ ಅಥವಾ ಸುಲಭ ಇದೆಯಾ? ಅಲ್ಲ, ಈಗಿನ ಮಟ್ಟಕ್ಕೆ, ಯಾಕೆಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲಿಯ ತನಕ ಯಾವುದೇ ತನಿಖೆಗೆ ಆದೇಶ ಮಾಡೋದಾಗ್ಲಿ, ಎಫ್ಐಆರ್ ರಿಜಿಸ್ಟರ್ ಆಗ್ಲಿ, ಇಲ್ಲಿಯ ತನಕ ಆಗಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸದ್ಯದ ಪರಿಸ್ಥಿತಿ ಅವರಿಗೆ ಪೂರಕವಾಗಿದೆ. ಹೀಗಾಗಿ ಇವತ್ತು ಶಾಸಕರ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಇಡೀ ಪ್ರಕರಣದ ಬಗ್ಗೆ ಆರಂಭಿಕವಾಗಿ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಹೇಗೆ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅನ್ನೋದನ್ನು ಕೂಡ ಶಾಸಕರಿಗೆ ತಿಳಿಸುವಂತ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಹೀಗಾಗಿ ಶಾಸಕರ ವಿಶ್ವಾಸವನ್ನ ಗಳಿಸಿಕೊಂಡು ಮುಖ್ಯಮಂತ್ರಿಗಳು ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಗೂ ತೆರಳುವ ಮುನ್ನ ಶಾಸಕರ ವಿಶ್ವಾಸವನ್ನ ಪಡೆಯುವಂಥದ್ದು ಮುಖ್ಯಮಂತ್ರಿಗಳಿಗೂ ಕೂಡ ಅನಿವಾರ್ಯ ಆಗಿತ್ತು. ಯಾಕೆಂದ್ರೆ ಶಾಸಕರ ಬಲ ಹೆಚ್ಚಿದ್ದಷ್ಟು ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಗೊತ್ತಿದೆ. ಸೊ ಆ ಕಾರಣಕ್ಕಾಗಿ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಇವತ್ತು ಶಾಸಕಾಂಗ ಪಕ್ಷ ಸಭೆ ಕರೆಯಲಾಗಿದೆ. ಈಗಾಗಲೇ ಸಾಕಷ್ಟು ಶಾಸಕರು ವಿಧಾನಸೌಧದ ಕಡೆಗೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗುತ್ತೆ. ಈ ಪ್ರಕರಣದಲ್ಲಿ ವಿಪಕ್ಷಗಳು ಹೇಗೆ ಸಿಲುಕಿಸುವಂತ ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನ ತಿಳಿಸುವಂಥದ್ದು, ಜೊತೆಗೆ ಶಾಸಕರಿಗೆ ಯಾವುದಾದ್ರೂ ಗೊಂದಲಗಳಿದ್ರೆ ಪರಿಹರಿಸಿಕೊಳ್ಳಿ ಅನ್ನುವಂತಹ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾಕಂದ್ರೆ ಸಾಕಷ್ಟು ಏನಾಗ್ತಾ ಇದೆ, ಸಾರ್ವಜನಿಕವಾಗಿ ದಾಖಲೆಗಳು ಲಭ್ಯ ಇದ್ರು, ಮುಖ್ಯಮಂತ್ರಿಗಳ ಮೇಲೆ ಒಂದು ಅನುಮಾನ ಬರೋ ರೀತಿ ವಿಪಕ್ಷಗಳು ಆರೋಪಗಳನ್ನ ಮಾಡ್ತಾ ಇದ್ರು. ಮತ್ತು ದಾಖಲೆಗಳ ವಿಚಾರವಾಗಿಯೂ ಕೂಡ ಸಿಎಂ ಪತ್ನಿ ಬರೆದಿರುವಂತಹ ದಾಖಲೆಗಳು ಕೂಡ ಬಹಿರಂಗಗೊಂಡಿದ್ದಾವೆ. ಜೊತೆಗೆ ದಾಖಲೆಗಳಲ್ಲಿ ವೈಟ್ನರ್ ಬಳಸಿ ದಾಖಲೆಗಳನ್ನ ತಿದ್ದುಪಡಿ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಇದಾವೆ. ಬಹುಶಃ ಈ ಎಲ್ಲ ಆರೋಪಗಳಿಗೆ ಶಾಸಕರ ಬಳಿ ಏನಾದ್ರೂ ಗೊಂದಲಗಳಿದ್ರೆ, ಅವರಿಗೆ ಏನಾದ್ರೂ ಅನುಮಾನಗಳಿದ್ರೆ ಅದನ್ನ ಪರಿಹರಿಸಿಕೊಳ್ಳುವಂತದ್ದಕ್ಕೂ ಕೂಡ ಒಂದು ಮುಕ್ತ ವೇದಿಕೆ ಇವತ್ತು ಶಾಸಕಾಂಗ ಸಭೆ ಆಗತ್ತೆ. ಹೀಗಾಗಿ ಶಾಸಕಾಂಗ ಸಭೆಯ ಬಳಿಕ ಎಲ್ಲರ ಒಂದು ಅಭಿಪ್ರಾಯನ ಪಡೆದು ಆ ನಿರ್ಣಯವನ್ನ ಹೈಕಮಾಂಡ್ಗೆ ತಲುಪಿಸ್ತಾರೆ. ಯಾಕಂದ್ರೆ ಇಲ್ಲಿಯ ತನಕ ಹೈಕಮಾಂಡ್ ಈ ವಿಚಾರದಲ್ಲಿ, ಅಂದ್ರೆ ಮೂಡಾ ಹಗರಣ ಬಯಲಾದಾಗ ಸಿಎಂ ಬೆನ್ನಿಗೆ ನಾವಿದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ರು, ಆದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ಹೈಕಮಾಂಡ್ ನಿಲುವು ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ನಾಳೆ ಕೋರ್ಟ್ನಲ್ಲಿ ಸಿಎಂ ವಿರುದ್ಧ ತನಿಖೆ ಆಗ್ಲಿ ಅನ್ನುವಂಥ ಆದೇಶ ಬಂದಾಗ ಆಗ ಹೈಕಮಾಂಡ್ನ ನಿಲುವು ಏನಾಗಿರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಹೀಗಾಗಿ ಶಾಸಕಾಂಗ ಸಭೆಯ ಬಳಿಕ ನಾಳೆ ದೆಹಲಿಗೆ ತೆರಳ್ತಾ ಇರೋದ್ರಿಂದ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ತೆಗೆದುಕೊಂಡು ಬರುವಂತಹ ತೀರ್ಮಾನ ಕೂಡ ಮುಖ್ಯಮಂತ್ರಿಗಳ ಬಳಿ ಇದೆ ಅಂತ ಕಾಣಿಸ್ತದೆ. ಯಾಕಂದ್ರೆ ಬಹಿರಂಗವಾಗಿ ಮುಖ್ಯಮಂತ್ರಿಗಳ ಆಪ್ತ ಸಚಿವರೇ ಒತ್ತಾಯಿಸ್ತಾ ಇದ್ದಾರೆ, ನಾಳೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾದ್ರೂ ಕೂಡ ಅವರನ್ನೇ ಮುಂದುವರಿಸಬೇಕು ಅನ್ನುವಂತ ಪಟ್ಟು ಸಿಎಂ ಆಪ್ತ ಸಚಿವರಲ್ಲಿ ಇರುವಂತದ್ದು. ಹಾಗಾಗಿ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆ ಆ ಹಿನ್ನೆಲೆಯಲ್ಲಿ ಒಂದು ಮಹತ್ವವನ್ನ ಪಡೆದುಕೊಂಡಿದೆ. ಶಾಸಕರನ್ನ ವಿಶ್ವಾಸವನ್ನು ಗಳಿಸಿ ಮುಖ್ಯಮಂತ್ರಿಗಳು ನಾಳೆ ದೆಹಲಿಗೆ ತೆರಳಿ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ ಬಳಿ ತೆಗೆದುಕೊಂಡು ಬರ್ತಾರೆ, ಮತ್ತು ಅವರ ಒಂದು ವಾದವನ್ನು ಮತ್ತು ಅವರ ಒಂದು ವಿವರಣೆಯನ್ನು ಕೂಡ ಹೈಕಮಾಂಡ್ಗೆ ಸಲ್ಲಿಸಿ ಬರ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಶ್ವೇತಾ, ಎಸ್ ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.